ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಆರ್ಸಿಬಿ ತಂಡಕ್ಕೆ ಬಹುದೊಡ್ಡ ಡ್ಯಾಮೇಜ್ ಇದು. ಕಳಪೆ ಬ್ಯಾಟಿಂಗ್, ಹೀನಾಯ ಸೋಲು, ಜೊತೆಯಲ್ಲೇ ನೆಟ್ ರನ್ ರೇಟ್ನಲ್ಲಿ ಭಾರಿ ಆಘಾತ. ಇದರಿಂದ ಚೇತರಿಸಿಕೊಳ್ಳೋಕೆ ಆರ್ಸಿಬಿ ತಂಡ ತುಂಬಾನೇ ಕಷ್ಟಪಡಬೇಕು. ಪ್ರತಿ ಸೀಸನ್ನಲ್ಲೂ ಆರಂಭಿಕ ಪಂದ್ಯಗಳನ್ನು ಸೋತು ಬಳಿಕ ಸರ್ಕಸ್ ಮಾಡಿ ಆರ್ಸಿಬಿ ತಂಡ ಪ್ಲೇ ಆಫ್ಗೆ ಎಂಟ್ರಿ ಕೊಡ್ತಿತ್ತು. ಆದ್ರೀಗ ಆರಂಭಿಕ ಪಂದ್ಯಗಳನ್ನು ಗೆದ್ದು ನಂತರದ ಪಂದ್ಯಗಳಲ್ಲಿ ಎಡವುತ್ತಾ ಅನ್ನೋ ಆತಂಕ ಎದುರಾಗಿದೆ. ಇದಕ್ಕೆ ಕಾರಣ ಹೈದರಾಬಾದ್ ವಿರುದ್ಧದ ಹೀನಾಯ ಸೋಲು. ಹೌದು ವೀಕ್ಷಕರೇ, ಪಾಪ್ ಡು ಪ್ಲೇಸಿಸ್, ವಿರಾಟ್ ಕೊಹ್ಲಿ, ಗ್ಲೇನ್ ಮ್ಯಾಕ್ಸ್ವೆಲ್, ದಿನೇಶ್ ಕಾರ್ತಿಕ್ರಂತಹ ದಿಗ್ಗಜ ಆಟಗಾರರೆಲ್ಲ ಒಂದೇ ಪಂದ್ಯದಲ್ಲಿ ಫ್ಲಾಪ್ ಆಗ್ತಾರೆ ಅಂದರೆ ತಮಾಷೆ ಮಾತೇ ಅಲ್ಲ. ಪಂದ್ಯದ ಬಳಿಕ ಮಾತನಾಡಿದ ನಾಯಕ ಪಾಪ್ ಡು ಪ್ಲೇಸಿಸ್ ಕೂಡ ಇದೇ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಮೊದಲ ನಾಲ್ಕು ಓವರ್ಗಳಲ್ಲಿ ಅದೇನಾಯಿತು ಅನ್ನೋದೇ ಅರ್ಥವಾಗಲಿಲ್ಲ. ನಮಗೆ ಟಾಸ್ ಸೋತಿದ್ದರ ಜೊತೆಯಲ್ಲೇ ಉತ್ತಮ ಫೌಂಡೇಶನ್ ಕೂಡ ಸಿಗಲಿಲ್ಲ. ಇದೇ ನಮ್ಮ ಸೋಲಿಗೆ ಪ್ರಮುಖ ಕಾರಣವೆಂದು ಪಾಪ್ ಹೇಳಿದ್ದಾರೆ. ಅಲ್ಲದೆ ಡೀಸೆಂಟ್ ಸ್ಕೋರ್ಗೆ ನೆರವಾಗುತ್ತಿದ್ದ ಶಹಬಾಜ್, ಸುಯೇಶ್ ಪ್ರಭುದೇಸಾಯಿ ಕೂಡ ಬೇಗನೆ ವಿಕೆಟ್ ಒಪ್ಪಿಸಿದರು. ದಿನೇಶ್ ಕಾರ್ತಿಕ್ ಡಕ್ಔಟ್ ಆಗ್ತಾರೆ ಅನ್ನೋದನ್ನು ನಾನು ಗೆಸ್ ಮಾಡಿರಲಿಲ್ಲ. ಟೋಟಲ್ ಆಗಿ ಹೇಳಬೇಕು ಅಂದರೆ ಇದು ನಮ್ಮ ದಿನವಾಗಿರಲಿಲ್ಲ ಎಂದು ಪಾಪ್ ಡು ಪ್ಲೇಸಿಸ್ ಪಂದ್ಯದ ಬಳಿಕ ಮಾತನಾಡಿದರು. ಅಲ್ಲದೆ ಮಾರ್ಕೋ ಜೇನ್ಸನ್ಸ್ ಬೌಲಿಂಗ್ ಅದ್ಭುತವಾಗಿತ್ತು, ಎರಡೂ ಕಡೆಯಿಂದಲೂ ಬಾಲ್ ಸ್ವಿಂಗ್ ಮಾಡುತ್ತಿದ್ದ. ಆತ ಡೇಂಜರಸ್ ಬೌಲರ್ ಅನ್ನೋದು ನನಗೆ ಮೊದಲೇ ಗೊತ್ತಿತ್ತು, ಆದರೆ ಅದು ನಮಗೆ ಮಾರಕವಾಗುತ್ತೆ ಅನ್ನೋದನ್ನು ನಾನು ಗೆಸ್ ಮಾಡಿರಲಿಲ್ಲ ಎಂದು ತನ್ನದೇ ದೇಶದ ಯುವ ಪ್ರತಿಭೆ ಮಾರ್ಕೋ ಜೇನ್ಸನ್ಸ್ ಬಗ್ಗೆ ಪಾಪ್ ಡು ಪ್ಲೇಸಿಸ್ ಮಾತನಾಡಿದ್ದಾರೆ. ಒಟ್ಟಿನಲ್ಲಿ ಮುಂದಿನ ಸುತ್ತಿಗೆ ಹೋಗೋಕ್ಕೂ ಮೊದಲು ಇದು ನಮ್ಮ ಪಾಲಿಗೆ ದೊಡ್ಡ ಪಾಠ ಎಂದಿರುವ ಪಾಪ್ ಡು ಪ್ಲೇಸಿಸ್ ಮುಂದಿನ ಪಂದ್ಯಗಳಲ್ಲಿ ಸ್ಟ್ರಾಂಗ್ ಕಮ್ಬ್ಯಾಕ್ ಮಾಡೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರೇ, ಪಾಪ್ ಮಾತುಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ.